ಈಗ ರವಿಶಂಕರ್ ರಾಗಿಣಿ ಅವರ ಆಪ್ತ ಏನಿದ್ದ ಆತನಿಗೂ ಕೂಡ ಸಂಕಷ್ಟ ಬಂದೊದಗಿದೆ. ಮಾದಕ ದ್ರವ್ಯ ತಡೆಯಾಗದೆ ಗೆಳೆಯನನ್ನ ತಗ್ಲಾಕ್ಸಿದ್ರ ನಟಿ ರಾಗಿಣಿ, ಗೆಳೆಯನನ್ನ ತಗ್ಲಾಕ್ಸಿದ್ರ ನಟಿ ರಾಗಿಣಿ, ಫ್ರೆಂಡ್ ರವಿಶಂಕರ್ ವಿರುದ್ಧ ಪೊಲೀಸರಿಗೆ ರಾಗಿಣಿ ಹೇಳಿಕೆಯನ್ನ ನೀಡಿದ್ದಾರೆ ಈಗಾಗಲೇ. ಅಂದ್ರೆ ರವಿಶಂಕರ್ ಕೂಡ ರಾಗಿಣಿ ಹೆಸರನ್ನ ಹೇಳಿದ್ರು, ಈಗ ರಾಗಿಣಿ ಕೂಡ ರವಿಶಂಕರ್ ಹೆಸರು ಹೇಳಿದ್ದಾರೆ. ರವಿಶಂಕರ್ ತಂದುಕೊಟ್ಟ ಡ್ರಗ್ಸ್ ಅನ್ನ ಸೇವಿಸಿದ್ದೇನೆ ನೋಡಿ. ಪರ್ಟಿಕ್ಯುಲರ್ ಆಗಿ ರಾಗಿಣಿ ಅವರು ನಾನು ನನ್ನ ಫ್ಲಾಟ್ನಲ್ಲಿ ಡ್ರಗ್ಸ್ ತಗೊಂಡಿದ್ದೆ ಅಂತ ಹೇಳಬಹುದಾಗಿತ್ತು, ಆದರೆ ಅವರು ಉದ್ದೇಶಪೂರ್ವಕವಾಗಿಯೇ ಹೇಳಿದಾರ ಗೊತ್ತಿಲ್ಲ ನನಗೆ. ರವಿಶಂಕರ್ ಅವರು ತಂದುಕೊಟ್ಟ ಡ್ರಗ್ಸ್ ಅನ್ನ ನಾನು ಸೇವಿಸಿದ್ದೇನೆ. ಸೊ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೊಟ್ಟು ರವಿಶಂಕರ್ನನ್ನ ತಗ್ಲಾಕ್ಸಿದ್ದಾರೆ ರಾಗಿಣಿ ಅಂತಕ್ಕಂಥದ್ದು ಗೊತ್ತಾಗಿದೆ. ಇವತ್ತು ಬೆಳಿಗ್ಗೆ ಪಬ್ಲಿಕ್ ಟಿವಿಯಲ್ಲಿ ಈ ಬಗ್ಗೆ ನಾವು ನಿಮಗೆ ಸುಳಿವನ್ನ ಕೊಟ್ಟಿದ್ವಿ. ರಾಗಿಣಿ ಅವರು ಸಿಟ್ಟು ಮಾಡಿಕೊಂಡಿದ್ದಾರೆ ಕೆಲವರ ವಿರುದ್ಧ. ನಿನ್ನೆ ಹೋಗಬೇಕಾದ್ರೆ ಹೇಳಿದ್ರಂತೆ ಪೊಲೀಸರಿಗೆ, ನಾಳೆ ನೀವು ಕೇಳುವ ಎಲ್ಲ ಪ್ರಶ್ನೆಗೂ ನಾನು ನೇರವಾದ ಉತ್ತರವನ್ನು ಕೊಡ್ತೀನಿ ಅಂತ. ಹಾಗಾಗಿ ಈಗ ಫ್ರೆಂಡ್ ರವಿಶಂಕರ್ ವಿರುದ್ಧ ಪೊಲೀಸರಿಗೆ ರಾಗಿಣಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ವಿಚಾರಣೆ ಸಂದರ್ಭದಲ್ಲಿ ರವಿಶಂಕರ್ ಇದ್ರ ಬಗ್ಗೆ ಹೇಳಿದಾರಲ್ಲ ನಿಮ್ಮ ಬಗ್ಗೆ ಅಂತಂದಾಗ ಸ್ವಲ್ಪ ತಡವರ್ಸ್ತ ಅವ್ರು ಹಂಗೆ ಹೇಳಿರ್ಲಿಕ್ಕಿಲ್ಲ ಅಂತೇನೋ ಅಂದಿದ್ರಂತೆ. ಸೊ ಇಲ್ಲಿಗೆ ಲಿಂಕ್ ತಗೊಳ್ಳಿ, ಹೇಳಿರೋದು ಕನ್ಫರ್ಮ್ ಆಗಿದೆ. ಸೊ ಅಲ್ಲಿಗೆ ರವಿಶಂಕರ್ ಹೆಸರನ್ನು ಇವರು ಬಾಯ್ಬಿಟ್ಟಿದ್ದಾರೆ, ರವಿಶಂಕರ್ ರಾಗಿಣಿ ಹೆಸರನ್ನು ಬಾಯ್ಬಿಟ್ಟಿದ್ದಾರೆ. ಟಿಟ್ ಫಾರ್ ಟ್ಯಾಟ್ ಅಂತಾರಲ್ಲ ಆ ರೀತಿ ಆಗಿರಬಹುದು ಗೊತ್ತಿಲ್ಲ. ಆದರೆ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೊಟ್ಟು ರವಿಶಂಕರ್ನನ್ನು ತಗ್ಲಾಕ್ಸಿದ್ದಾರೆ ರಾಗಿಣಿ. ಸ್ಯಾಂಡಲ್ವುಡ್ನಲ್ಲಿ ಡ್ರಗ್ಸ್ ಬಿರುಗಾಳಿ ಯಾವ ರೀತಿ ಆಗ್ತಾ ಇದೆ? ಬಾಲಿವುಡ್ನ ಖ್ಯಾತ ನಟನ ಆಪ್ತ ಸಂಬಂಧಿ ಮೇಲೆ ಡ್ರಗ್ಸ್ ಕೇಸ್ ಬಿದ್ದಿದೆ, ಮಾಜಿ ಸಚಿವರ ಮಗನ ಮೇಲೆ ಡ್ರಗ್ಸ್ ಕೇಸ್ ಬಿದ್ದಿದೆ. ನಟಿ ರಾಗಿಣಿ ಎರಡನೇ ಆರೋಪಿಯಾದರೆ ಮಾಜಿ ಸಚಿವರ ಮಗ ಆರನೇ ಆರೋಪಿಯಾಗಿದ್ದಾರೆ. ಡ್ರಗ್ಸ್ ದಂಧೆ ಕೇಸಲ್ಲಿ ಆದಿತ್ಯ ಆಳ್ವ ಅವರು ಕೂಡ ಅವರ ಹೆಸರು ಕೂಡ ಕೇಳಿಬಂದಿದೆ ಆರನೇ ಆರೋಪಿ. ಅಂದರೆ ಇದು ಕೇವಲ ಸ್ಯಾಂಡಲ್ವುಡ್ಗಷ್ಟೇ ಸೀಮಿತವಾಗಿದೆ ಅಂತ ಅಲ್ಲ, ಇದು ಬಾಲಿವುಡ್ಡಿಂದ ಹಿಡಿದು ರಾಜಕಾರಣಿಗಳ ಮಕ್ಕಳ ವಿಚಾರದ ತನಕ ಇದು ಬರ್ತಾ ಇದೆ. ಹಲವಾರು ಹೆಸರುಗಳು ಕೇಳಿ ಬರ್ತಾ ಇದೆ. ಈಗೇನು ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ದಾಖಲಾಗಿದೆ, ಅದರಲ್ಲಿ ಆರನೇ ಆರೋಪಿಯಾಗಿದ್ದಾರೆ ಮಾಜಿ ಸಚಿವರ ಮಗ. ಸೊ ಇದೆಲ್ಲವನ್ನು ನೋಡ್ತಾ ಹೋದರೆ ಈ ಕಬಂದ ಬಾಹು ಭಾರತದಾದ್ಯಂತ ಎಷ್ಟು ಕರಾಳವಾಗಿ ಚಾಚಿಕೊಂಡಿದೆ ಅಂತ ಇದನ್ನು ತನಿಖೆ ಮಾಡ್ತಾ 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 ಗೊತ್ತಾಗ್ತಾ ಇದೆ. ಸೊ ಯಾರು ಈ ಪ್ರಕರಣದಲ್ಲಿ ಆರೋಪಿಗಳು, ಯಾರ್ಯಾರ ಹೆಸರು ಬಂದಿದೆ ನೋಡೋಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ನರಸಿಂಹಮೂರ್ತಿ, ಬಾಲಿವುಡ್ ಟು ಸ್ಯಾಂಡಲ್ವುಡ್ ಇನ್ನೂ ಎಲ್ಲೆಲ್ಲಿಗೆ ಹೋಗಿದೆಯೋ ಈ ಲಿಂಕ್ ಗೊತ್ತಿಲ್ಲ. ಕೊನೆಗೆ ರಾಜಕಾರಣಿಗಳ ಮಕ್ಕಳು ಕೂಡ ತಗ್ಲಾಕ್ಕೊಳ್ಳೋ ಹಂತಕ್ಕೆ ಬಂದಿದೆ. ಸೊ ಈ ತನಿಖೆ ಅಂತಕ್ಕಂಥದ್ದು ಸದ್ಯಕ್ಕೆ ನಿಲ್ಲಲ್ಲ ಅಂತ ಅನಿಸ್ತಾ ಇದೆ. ಅರವಿಂದ, ಈ ಡ್ರಗ್ಸ್ ಅನ್ನೋದೇ ಒಂದು ಬಹುದೊಡ್ಡ ವ್ಯವಸ್ಥಿತ ಜಾಲ, ಸಾವಿರಾರು ಕೋಟಿ ರೂಪಾಯಿ ವಹಿವಾಟು ಏನಿದೆ ಆ ವಹಿವಾಟನ್ನು ಮಾಡ್ತಕ್ಕಂತಹ ಈ ಒಂದು ವ್ಯವಸ್ಥೆ ಏನಿದೆ ಆ ಈ ವ್ಯವಸ್ಥೆಯ ಬುಡಕ್ಕೆ ಈಗ ಸಿಸಿಬಿ ಕೈ ಹಾಕಿದೆ. ಹೀಗಾಗಿ ಶೀಘ್ರದಲ್ಲಿ ಅಥವಾ ಅತಿ ಕಡಿಮೆ ಅವಧಿಯಲ್ಲಿ ಈ ಒಂದು ಇನ್ವೆಸ್ಟಿಗೇಷನ್ ಮುಗಿತದೆ ಅಂತೇಳಿ ಹೇಳೋದಕ್ಕೆ ಬರಲ್ಲ. ಯಾಕಂತೇಳಿದ್ರೆ ಸಿಸಿಬಿ ಅಧಿಕಾರಿಗಳು 12 ಜನರ ವಿರುದ್ಧ ಈಗಾಗಲೇ FIR ದಾಖಲು ಮಾಡಿದ್ದಾರೆ. ಆ 12 ಜನರಲ್ಲಿ ಪ್ರಮುಖ ರಾಜಕಾರಣಿಗಳ ಮಕ್ಕಳು, ಅದರ ಜೊತೆಗೆ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳ ಮಕ್ಕಳು ಕೂಡ ಇದ್ದಾರೆ ಆ 12 ಜನರಲ್ಲಿ. ಅದರಲ್ಲಿ ಪ್ರಮುಖವಾಗಿ ರಾಗಿಣಿ ದ್ವಿವೇದಿ A2, ಆದರೆ ವೀರೇನ್ ಖನ್ನಾ ಅಂದರೆ ದೆಹಲಿಯಿಂದ ಬಂಧಿಸ್ತಾ ಈತ ಇಂಟರ್ನ್ಯಾಷನಲ್ ಡ್ರಗ್ಗಿಸ್ಟ್, ಆತ ಇಂಟರ್ನ್ಯಾಷನಲ್ ಒಂದು ರೀತಿ ಫಾರಿನ್ಗಳಿಂದ ಡ್ರಗ್ಸ್ಗಳನ್ನು ಭಾರತಕ್ಕೆ ತರಿಸ್ಕೊಳ್ತಿದ್ದೆ ಈತ ಅನ್ನೋ ಲೆಕ್ಕದಲ್ಲಿ ಆತ ತುಂಬಾ ದೊಡ್ಡ ಡೀಲರ್ ಅನ್ನೋದು ಗೊತ್ತಾಗ್ತಿದೆ. ಅದನ್ನ ಹೊರತುಪಡಿಸಿದ್ರೆ ಇನ್ನು ಈ ಪ್ರಶಾಂತ್ ರಂಕ ಅಂತೇಳಿ A4, ವೈಭವ್ ಜೈನ್ A5, ಆದಿತ್ಯ ಆಳ್ವ ಅಂದ್ರೆ ಮಾಜಿ ಸಚಿವರು ಜೀವರಾಜ್ ಆಳ್ವ ಅವರ ಮಗ ಈತ, ಮತ್ತೆ ಲೂಮ್ ಪೆಪ್ಪರ್ ಅಂತೇಳಿ ಒಬ್ಬ ಫಾರಿನ್ ಪ್ರಜೆ ಈತ A7 ಆಗಿರೋದು, ಪ್ರಶಾಂತ್ ರಿಜು ಅಂತೇಳಿ A8, ಅಶ್ವಿನ್ A9, ಅಭಿಸ್ವಾಮಿ A10, ರಾಹುಲ್ A11, ಮತ್ತೆ ವಿನಯ್ A12. ಇವ್ರದ್ದು ಎಲ್ಲರದ್ದು ಕೂಡ ಒಂದು ಟ್ರೂಪ್. ಇವರು ಯಾರು ಏಕಾಏಕಿ, ಇವ್ರು ಯಾರು ಹೊಸಬ್ರಲ್ಲ, ಇವರೆಲ್ಲರದ್ದು ಒಂದು ಟ್ರೂಪು. ಎಲ್ಲರೂ ಜೊತೆಯಲ್ಲಿ ಸೇರ್ತಾರೆ ಆಗಾಗ್ಗೆ, ಪಾರ್ಟಿಗಳಿರ್ಬೋದು ಅಥವಾ ವೀಕೆಂಡ್ ಪಾರ್ಟಿಗಳು ಅಥವಾ ಮೋಜು ಮಸ್ತಿ ಸಂದರ್ಭಗಳಲ್ಲಿ ಜೊತೆಯಲ್ಲಿ ಸೇರಿ ಎಲ್ಲರೂ ಕೂಡ ಡ್ರಗ್ಗಳನ್ನು ತರಿಸ್ಕೊಂಡು ಡ್ರಗ್ಗನ್ನು ಸೇವನೆ ಮಾಡ್ತಕ್ಕಂಥದ್ದು ಅಥವಾ ಡ್ರಗ್ಗೆ ಪೆಡ್ಲರ್ಗಳನ್ನ ತುಂಬ ಹತ್ತಿರಕ್ಕೆ ಪರಿಚಯ ಮಾಡಿಕೊಂಡು ಅವರಿಂದ ರಿಸೀವ್ ಮಾಡ್ಕೊಳ್ಳೋ ಕೆಲಸವನ್ನು ಮಾಡ್ತಿರ್ತಾರೆ. ಹೀಗಾಗಿ CCB ಪೊಲೀಸರಿಗೆ ಒಂದು ಅನುಮಾನ ಇರುತ್ತೆ, ಈ ಒಂದು ಜಾಲ ಏನಿದೆ, ಈ ಒಂದು ಟ್ರೂಪ್ ಏನಿದೆ, ಇವರು ವ್ಯವಸ್ಥಿತವಾಗಿ ಡ್ರಗ್ ದಂಧೆಯನ್ನು ನಡೆಸ್ತಿದ್ದಾರೆ ಅಂತೇಳಿ. ಹೀಗಾಗಿಯೇ ಇವರೆಲ್ಲರನ್ನ ಒಂದು ಪ್ರಕರಣದಡಿ ಸೇರಿಸಿ ಸುಮಾರು 12 ಜನ ಆರೋಪಿಗಳ ಮೇಲೆ FIR ಮಾಡಲಾಗಿದೆ. ಅದರಲ್ಲೂ ಪ್ರಮುಖವಾಗಿ NDPS ಕಾಯ್ದೆಯನ್ನು ಇವರೆಲ್ಲರ ಮೇಲೂ, ಅದರ ಜೊತೆಗೆ IPC ಸೆಕ್ಷನ್ 120B ಸಹ ಹಾಕಲಾಗಿರೋದು. ಅಂದರೆ ಈಗಾಗಲೇ ಇದರಲ್ಲಿ ಕೆಲವರು ಸಿಕ್ಕಿದ್ದಾರೆ, ಅಂದರೆ ರಾಹುಲ್ ಸಿಕ್ಕಿದ್ದಾರೆ, ಅದರ ಜೊತೆಗೆ ಈಗ ಶಿವಪ್ರಕಾಶ್ ಇನ್ನೂ ಸಿಕ್ಕಿಲ್ಲ, ರಾಗಿಣಿ ಸಿಕ್ಕಿದ್ದಾರೆ, ಅದರಲ್ಲಿ ಇನ್ನೂ ಕೆಲವರು ಬಹುತೇಕ ಮಂದಿ ಈ ಒಂದು FIR ಆಗಿರ್ತಕ್ಕಂಥ ಆರೋಪಿಗಳ ಲಿಸ್ಟ್ನಲ್ಲಿರೋರು ಯಾರು ಕೂಡ ಸಿಕ್ಕಿಲ್ಲ. ಹೀಗಾಗಿ ಅವರೆಲ್ಲರನ್ನ ತಲಾಶ್ ಮಾಡುವ ಕೆಲಸ ಏನಿದೆ ಅದು ನಡೀತಿದೆ. ಅವ್ರನ್ನ ಕರ್ತೊಂದು ವಿಚಾರಣೆಯನ್ನು ನಡೆಸಬೇಕು. ಅಂದರೆ ಇವರು ಡ್ರಗ್ಗನ್ನು ಡೀಲ್ ಮಾಡಿ
ಮಾಡಿ ಮಾರಾಟವನ್ನ ಮಾಡ್ತಿದ್ರಾ ಅಥವಾ ಕೇವಲ ಕನ್ಸಂಪ್ಷನ್ ಅನ್ನ ಮಾಡ್ತಿದ್ರಾ ಅಂತೇಳಿ 127B ಅದನ್ನೇ ಹೇಳೋದು ಅರವಿಂದ್. ಅಂದ್ರೆ ಕನ್ಸಂಪ್ಷನ್ ಮಾಡಿದ್ರು ಕೂಡ ಇದು ಒಂದು ಅಪರಾಧ, ಅಂದ್ರೆ ಅಂತವರಿಗೆ 6 ತಿಂಗಳ ಜೈಲು ಮತ್ತೆ 10,000 ರೂಪಾಯಿ ದಂಡವನ್ನ ವಿಧಿಸೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಹೀಗಾಗಿ ಇವರೆಲ್ಲರನ್ನ ಅರೆಸ್ಟ್ ಮಾಡಿ ತರಬೇಕಾಗುತ್ತೆ. ಮಾಹಿತಿಗಾಗಿ ಧನ್ಯವಾದ. ಇಂದ್ರಜಿತ್ ಲಂಕೇಶ್ ಅವರು ಮಾತಾಡ್ತಾ ಇದ್ದಾರೆ ನೋಡೋಣ. ಅದಕ್ಕಿಂತ ದೊಡ್ಡದಾಗಿ ಇವತ್ತೊಂದು ಮೆಸೇಜ್ ಹೋಗಿದೆ ಥ್ರೂ ದ ಪೊಲೀಸ್ ಫೋರ್ಸ್, ಥ್ರೂ ಮಿಸ್ಟರ್ ಸಂದೀಪ್ ಪಾಟೀಲ್. ಒಂದು ಎಲ್ಲ ಒಂದು ಯೂತ್ಸ್ ಇರ್ಬೋದು ಅಥವಾ ಯಂಗರ್ ಜನರೇಷನ್ ಆಫ್ ಆಕ್ಟರ್ಸ್ ಇರ್ಬೋದು, ಒಂದು ಮೆಸೇಜ್ ದಟ್ ಯು ಕೆನಾಟ್ ಗೆಟ್ ಅವೇ. ಈ ಥರ ಒಂದು ಕೊಕೇನೋ ಅಥವಾ ಮರುವಾನೋನೋ ಅಥವಾ LSDನೋ ಇವೆಲ್ಲ ಡ್ರಗ್ಸ್ಗಳು ಮಾಡಿಬಿಟ್ಟು ಯು ಕೆನಾಟ್ ಗೆಟ್ ಅವೇ ವಿತ್ ಇಟ್, ತಪ್ಪಿಸ್ಕೊಳಕ್ಕಾಗಲ್ಲ. ಮತ್ತು ನೀವೊಂದು ಬ್ರ್ಯಾಂಡ್ ಅಂಬಾಸಿಡರ್ಸ್ ಆಗೋಕ್ಕಾಗಲ್ಲ. ಇದು ಬ್ರ್ಯಾಂಡ್ ಅಂಬಾಸಿಡರ್ಸ್ ಥರ ಆಗ್ತಾ ಇತ್ತು, ಒಂದು ಡ್ರಗ್ಸ್ಗಳಿಗೆ ಈ ಮಾಫಿಯಾಗೆ ಒಂದು ಬ್ರ್ಯಾಂಡ್ ಅಂಬಾಸಿಡರ್ಸ್ ಥರ ಪ್ರೊಜೆಕ್ಟ್ ಆಗ್ತಾಯಿತ್ತು ಈ ಒಂದು ಯಂಗ್ ಥರ್ಡ್ ಜನ್ರೇಷನ್ ಆಫ್ ಆ್ಯಕ್ಟರ್ಸ್. ಅದು ಒಂದು ಬ್ಯಾಡ್ ಸಿಗ್ನಲ್ ಹೋಗ್ತಾಯಿತ್ತು. ಮತ್ತು ಈ ಹಿಂದೆ ಇಂಡಸ್ಟ್ರಿಯವರೆಲ್ಲ ಇಲ್ಲ ಇಂಡಸ್ಟ್ರಿ ತುಂಬ ಪವಿತ್ರವಾಗಿದೆ ಅಂತಂದರೆ ಅಫ್ಕೋರ್ಸ್ ಪವಿತ್ರವಾಗಿದೆ, ಪವಿತ್ರವಾದ ಸ್ಥಳ ಇದು. ಆದರೆ ಈ ಪವಿತ್ರವಾದ ಸ್ಥಳ ಯಾವಾಗ ಗಂಗಾ ಗಲೀಜಾಗುತ್ತೋ ಅದನ್ನು ಕ್ಲೀನ್ ಮಾಡಬೇಕಾಗುತ್ತೆ. ಆ ಒಂದು ವಿಷಯದಲ್ಲಿ ಇದು ಒಳ್ಳೆಯ ಒಂದು ದಾರಿಯಲ್ಲಿ ಇನ್ವೆಸ್ಟಿಗೇಷನ್ ಹೋಗ್ತಾ ಇದೆ. ಇನ್ನೂ ಹೆಚ್ಚು ಹೋಗಲಿ, ಯಾರ್ಯಾರು ತಪ್ಪಿಸ್ತಿದ್ರೋ ತಪ್ಪು ಮಾಡಿದಾರೋ ಅವರೆಲ್ಲರಿಗೂ ಶಿಕ್ಷೆ ಆಗಲಿ. ಆ ಶಿಕ್ಷೆ ಮೂಲಕ ಏನು ಅಂತಂದರೆ ಇವತ್ತು 6ನೇ ಕ್ಲಾಸು ಕಾಲೇಜು ಇವ್ರಿಗೆಲ್ಲರಿಗೂ ಡ್ರಗ್ಸ್ಗೆ ಒಂದು ಆಕ್ಸೆಸಿಬಲ್ ಆಗಿಬಿಟ್ಟಿದೆ. ಒಂದು ಅಂಗಡಿನಲ್ಲಿ ಸಿಕ್ಕಿದಂಗೆ ಕಾಲೇಜ್ಗಳ ಗೇಟ್ ಮುಂದೆ ಸೇಲ್ ಮಾಡ್ತಾಯಿರ್ತಾರೆ ಪ್ರತಿಯೊಬ್ಬರಿಗೂ. ಒಬ್ಬ ಒಂದು ವಯಸ್ಸಾದ ಒಂದು 30 ವರ್ಷ ಅಥವಾ 25 ವರ್ಷ ಅಥವಾ 40 ವರ್ಷ ಆದಮೇಲೆ ತಪ್ಪು ಮತ್ತು ಸರಿ ಅಂತ ಗೊತ್ತಿರುತ್ತೆ, ಲೀಗಲ್ ಆ್ಯಂಡ್ ಇಲ್ಲೀಗಲ್ ಅಂತ ಗೊತ್ತಿರುತ್ತೆ. ಈ ಮಕ್ಕಳುಗಳು ಈ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಮೂಲಕ ಒಂದು ಇನ್ಸ್ಪೈರ್ ಆಗಿ ಸ್ಫೂರ್ತಿ ಪಡೆದು ಇದರದಕ್ಕೆಲ್ಲ ಡ್ರಗ್ಸ್ಗೆಲ್ಲ ಹೋಗಬಾರ್ದು ಮತ್ತು ನಮ್ಮ ಇಂಡಸ್ಟ್ರಿಯಲ್ಲೇ ಒಳಗೆ ಈ ಒಂದು ಕೆಟ್ಟ ಹೆಸರಿಂದ ಕಾಯಿ ಕಳಂಕದಿಂದ ಆಚೆ ಬರಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದೆ ಹೊರತು ಯಾವುದೇ ವೈಯಕ್ತಿಕ ಯಾವುದೇ ಯಾರು ಮಾಡಿದ್ರೆ ತಪ್ಪು ಮಾಡಿದ್ರೆ ಅವ್ರು ಪೊಲೀಸ್ ಆಫೀಸರ್ಸ್ಗೆ ಎವಿಡೆನ್ಸ್ ಸಿಕ್ಕಿರುತ್ತೆ ಮಾಡ್ತಾರೆ, ಇನ್ವೆಸ್ಟಿಗೇಟ್ ಮಾಡ್ತಾರೆ, ಡೆಫಿನೆಟ್ಲಿ ಅರೆಸ್ಟ್ ಮಾಡ್ತಾರೆ. ಬಟ್ ಇನ್ ದ ಲಾರ್ಜರ್ ಪರ್ಸ್ಪೆಕ್ಟಿವ್ ಮಾಧ್ಯಮದವರಿಂದ ಮತ್ತು ಜನರಿಂದ ಮತ್ತು ನಮ್ಮ ಒಂದು ಇಂಡಸ್ಟ್ರಿ ಮೂಲಕ ಒಂದು ಒಳ್ಳೆ ಮೆಸೇಜ್ ಹೋಗಿದೆ ಇದು. ಇದು ಇಂಡಸ್ಟ್ರಿ ಒಂದು ಪವಿತ್ರವಾದ ಸ್ಥಳ, ಇಲ್ಲಿ ಗಲೀಜು ಏನಿರುತ್ತೋ ಅದನ್ನು ಕ್ಲೀನ್ ಮಾಡಬೇಕಾಗುತ್ತೆ. ಕ್ಲೀನ್ ಆಗಿದೆ ಇವಾಗ, ಈಗಾಗಲೇ ಆಗ್ತಾ ಇದೆ, ಅದಾಗಬೇಕು ಇನ್ನೂ. ಅದಾದ ನಂತರ ಇದೊಂದು ಹಿಸ್ಟ್ರಿ, ಒಂದು ಇತಿಹಾಸ ಇದೆ ಅಂತ ಮುಂಚೆ ಹೇಳಿದಂಗೆ. ಆ ಇತಿಹಾಸನ ಆ ಇತಿಹಾಸದ ಒಂದು ಸ್ಫೂರ್ತಿ ಪಡೆದು ಇಂಡಸ್ಟ್ರಿ ಇನ್ನೂ ಒಳ್ಳೆ ದಾರಿಗೆ ಹೋಗಲಿ ಅನ್ನೋದು ನನ್ನ ಉದ್ದೇಶ ಅಷ್ಟೆ. ಇಂದ್ರಜಿತ್ ಲಂಕೇಶ್ ಅವರು ಮಾತನಾಡ್ತಾ ಅಂದ್ರೆ ಇನ್ಫ್ಯಾಕ್ಟ್ ಆ ಸ್ಯಾಂಡಲ್ವುಡ್ ನಲ್ಲಿ ಕೂಡ ಡ್ರಗ್ ಮಾಫಿಯಾ ಜೋರಾಗಿದೆ ಅಂತಕ್ಕಂಥ ಪ್ರಶ್ನೆಯನ್ನ ಆರಂಭದಲ್ಲಿ ಎತ್ತಿದ್ದೆ ಇಂದ್ರಜಿತ್ ಲಂಕೇಶ್ ಅವರು. ಹಲವಾರು ವಿಚಾರಗಳನ್ನು ಮಾಧ್ಯಮದ ಮುಂದೆ ಬಿಟ್ಟರು, ಹಲವಾರು ಸಾರ್ತಿ ಹಲವಾರು ಹೆಸರುಗಳನ್ನ ಇಂಡೈರೆಕ್ಟ್ ಆಗಿ ಅವರು ಹೇಳ್ತಾ ಬಂದರು, ಕೆಲವು ಹಿಂಟ್ಗಳನ್ನ ಕೊಡ್ತಾ ಬಂದರು. ಅದಾದ ನಂತರ CCB ಅವರು ಕೂಡ 2 ಬಾರಿ ಇಂದ್ರಜಿತ್ ಲಂಕೇಶ್ ಅವರನ್ನ ಕರೆಸಿದ್ರು, ನಿಮ್ಮ ಬಳಿ ಏನು ಮಾಹಿತಿ ಇದೆ ಕೊಡಿ, ನಿಮ್ಮ ಬಳಿ ಏನೇನು ಸಾಕ್ಷಿಗಳಿದೆ ಕೊಡಿ ಅಂತ ಕೇಳಿದರು. ಇವರು ಕೂಡ ನಾನು ಸಂಪೂರ್ಣ ಸಹಕಾರವನ್ನು ಕೊಡ್ತೀನಿ ತನಿಖೆಗೆ ಅಂತ ಹೇಳಿದರು. ಈಗೇನು ಕೇಸ್ಗಳು ಫೈಲ್ ಆಗ್ತಾ ಇದೆ ಆರೋಪಿಗಳ ಮೇಲೆ, ಒಬ್ಬರಾದ್ಮೇಲೊಬ್ಬರು ಹೆಸರುಗಳು ಬರ್ತಾ ಇದೆ. ಇದು ಒಂದು ರೀತಿಯಲ್ಲಿ ಈಗ ಶುರುವಾಗಿದೆ ಕ್ಲೀನಿಂಗು, ಕ್ಲೀನಿಂಗ್ ಪ್ರೋಸೆಸ್ ಈಗ ಸ್ಟಾರ್ಟ್ ಆಗಿದೆ ಅಂತ ಹೇಳಿದರು. ಪ್ರಯತ್ನ ಮಾಡಿದರೆ ಅಟ್ಲೀಸ್ಟ್ ಸರಿ ಎಂಟೈರಾಗಿ ಸರಿಪಡಿಸಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಆ ಥರ ಒಂದು ನಿರ್ಧಾರಗಳಲ್ಲಿ ಮತ್ತು ಆ ಥರ ಒಂದು ದೊಡ್ಡಣ್ಣ ಬಂದು ಆ ಒಂದು ಇಬ್ಬರು ಜಗಳನೋ ಅಥವಾ ಒಬ್ಬರು ಲಾಸು ಮತ್ತು ಪ್ರಾಫಿಟೋ ಅದನ್ನ ಅಥವಾ ಥಿಯೇಟರ್ಗಳು ಸಿಗ್ತಾ ಇದೆಯೋ ಇದರಲ್ಲೆಲ್ಲ ಅಫ್ಕೋರ್ಸ್ ಚೇಂಬರು ಇನ್ವಾಲ್ವ್ ಆಗಿದೆ, ಸರಿಪಡಿಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ನಾನು ಕ್ರೆಡಿಟ್ ತೊಗೊಳಕ್ಕೆ ಇಷ್ಟ ಇಲ್ಲ ಅಥವಾ ಕ್ರೆಡಿಟ್ ಅವರಿಂದ ತಗೊಳೋದಕ್ಕೆ ಇಷ್ಟ ಇಲ್ಲ ಬೇರೆ ಯಾರಿಗೂ ಕೊಡೋದಕ್ಕೆ. ಆದರೆ ಈ ಥರ ಒಂದು ಇಶ್ಯೂ ಬಂದಾಗ ನನಗೆ ಒಂದು ನೋವಿಂದ ಹೇಳಬೇಕು, ಆಗಿಲ್ಲ ಅಂತ ನಿರ್ಧಾರಗಳು. ಹಲವಾರು ಇನ್ಸಿಡೆಂಟ್ಸ್ ನೀವೇ ನೋಡಿದ್ದೀರಾ, ವರದಿಗಳಾಗಿದೆ, ಆಕ್ಸಿಡೆಂಟ್ ಆಗಿದೆ ಮತ್ತು ಇನ್ನೆಲ್ಲೋ ರೇವ್ ಪಾರ್ಟಿ ಆಗಿದೆ, ಇನ್ನೆಲ್ಲೋ ಹನಿ ಟ್ರ್ಯಾಪ್ ಆಗಿದೆ. ಈ ಥರದೆಲ್ಲ ವಿಷಯದಲ್ಲಿ ಯಾರನ್ನೂ ಕರೆಸಿರಲಿಲ್ಲ. ಈ ಒಂದು ಕಾರಣದಿಂದ ಮತ್ತು ಒಂದು ಯಾವ್ದಾರು ಕ್ರಿಮಿನಲ್ ಕಂಪ್ಲೇಂಟ್ ಆಗಿ ಅಥವಾ ಇಂಡಸ್ಟ್ರಿ ಡ್ರಗ್ ಮಾಫಿಯಾ ಅಂತ ಅಂದ್ಬಿಟ್ಟು ಆಗಲೇ ಕಂಪ್ಲೇಂಟ್ ಆಗಿ 4 ಪೇಜಿನ ಸ್ಟೇಟ್ಮೆಂಟ್ ರೆಕಾರ್ಡ್ ಆಯಿತು. ಇದಾದ ನಂತರ ಚೇಂಬರ್ ಅವರ ವ್ಯಾಪ್ತಿಯಲ್ಲಿ ಬರಲ್ಲ, ಇದು ಅವರಿಗೆ ಒಂದು ಕೆಪಾಸಿಟಿ ಇರಲ್ಲ. ಈ ಥರ ಒಂದು ಸತಿ ಕೋರ್ಟ್ ಮೆಟ್ಲು ಅಥವಾ ಪೊಲೀಸ್ ಸ್ಟೇಷನ್ ಹೋದರೆ ಅವ್ರ ವ್ಯಾಪ್ತಿಗೆ ಸಾಲ್ವ್ ಮಾಡೋಕ್ಕಾಗಲ್ಲ. ಓಕೆ, ಅಂದರೆ ಇನ್ನು ಮುಂದೆ ಇದು ಕೂಡ ಇನ್ನೂ ಹೆಚ್ಚೆಚ್ಚ ತನಿಖೆ ಆಗಬೇಕು, ಸ್ಯಾಂಡಲ್ವುಡ್ ಕ್ಲೀನ್ ಆಗಬೇಕು. ಆ ಕ್ಲೀನ್ ಆಗಬೇಕು ಅನ್ನೋ ಉದ್ದೇಶದಿಂದಲೇ ನಾನು ಅಷ್ಟೆಲ್ಲ ಮಾತುಗಳನ್ನು ಆಡಿದ್ದು ಅಂತ ಇಂದ್ರಜಿತ್ ಲಂಕೇಶ್ ಅವರು ಹೇಳ್ತಾ ಇದ್ದಾರೆ. ಇಲ್ಲಿವರೆಗೆ ಆಗಿರತಕ್ಕಂಥ ಡೆವಲಪ್ಮೆಂಟ್ ಸಮಾಧಾನಕರವಾಗಿದೆ. ಮುಂದೆ ಕೂಡ ಇನ್ನಷ್ಟು ಜನ ಆರೋಪಿಗಳು ಸಿಕ್ಕಾಕೊಳ್ಬೇಕು. ಯಾರ್ಯಾರು ಈ ದಂಧೆಯಲ್ಲಿ ಪಾಲ್ಗೊಂಡಿದ್ದಾರೆ ಅವರೆಲ್ಲರೂ ಕೂಡ ಸ್ಯಾಂಡಲ್ವುಡ್ನಿಂದ ಕ್ಲೀನ್ ಆಗಬೇಕು, ಅದು ನಮ್ಮ ಉದ್ದೇಶ ಅಂತಕ್ಕಂಥ ಮಾತನ್ನು ನಿರ್ದೇಶಕರು ಹೇಳ್ತಾ ಇದ್ದಾರೆ.